ಸಮಾಂತರ ಶ್ರೇಣಿಯ ನೂರನೇ ಪದವನ್ನು ಕಂಡುಹಿಡಿಯುವುದು ಹೇಗೆ ಅನ್ನೋದನ್ನು ಈ ಉದಾಹರಣೆ ಮೂಲಕ ತಿಳಿಯೋಣ ಬನ್ನಿ ಉದಾಹರಣೆಯನ್ನು ಗಮನಿಸಿ ಹದಿನೈದು ಒಂಬತ್ತು ಮೂರು ಮೈನಸ್ ಮೂರು ಈ ಸಮಾಂತರ ಶ್ರೇಣಿಯ ನೂರನೇ ಪದವನ್ನು ಕಂಡುಹಿಡಿಯುವುದು ಹೇಗೆ ಅನ್ನೋದನ್ನು ನೋಡೋಣ ಮೊದಲನೇ ಪದ ಹದಿನೈದಿದೆ ಇದೆ ಅಂದರೆ ಅದರ ಬೆಲೆ ಮೊದಲನೇ ಪದದ ಬೆಲೆ ಹದಿನೈದು ಎರಡನೇ ಪದ ಅದರ ಬೆಲೆ ಒಂಬತ್ತಾಯಿತು ಮೂರನೇ ಪದ ಅದರ ಬೆಲೆ ಮೂರಾಯಿತು ನಾಲ್ಕನೇ ಪದ ಅದರ ಬೆಲೆ ಮೈನಸ್ ಮೂರಾಯಿತು ಈ ಒಂದು ಶ್ರೇಣಿಯನ್ನು ಗಮನಿಸಿ ಈಗ ಮೊದಲನೇ ಪದದಿಂದ ಎರಡನೇ ಪದ ಎರಡನೇ ಪದದಿಂದ ಮೂರನೇ ಪದ ಮೂರನೇ ಪದದಿಂದ ನಾಲ್ಕನೇ ಪದ ಇದು ಏರಿಕೆ ಕ್ರಮದಲ್ಲಿದೆಯಾ ಇಳಿಕೆ ಕ್ರಮದಲ್ಲಿ ಇದೆಯಾ ಅಂತ ನೋಡಿದಾಗ ಇದು ಇಳಿಕೆ ಕ್ರಮದಲ್ಲಿದೆ ಈಗ ಹದಿನೈದಕ್ಕೂ ಮತ್ತು ಒಂಬತ್ತಕ್ಕೂ ಇರುವಂತಹ ಅಂತರ ಎಷ್ಟು ಅಂತ ನೋಡೋದಾದರೆ ಮೈನಸ್ ಆರು ಒಂಬತ್ತಕ್ಕೂ ಮತ್ತೆ ಮೂರಕ್ಕೆ ಇರುವಂತಹ ಅಂತರ ನೋಡೋದಾದರೆ ಮೈನಸ್ ಆರು ಮೂರರಿಂದ ಮೈನಸ್ ಮೂರ್ಗೆ ಇರುವಂಥ ಅಂತರ ಮೈನಸ್ ಆರು ಎರಡು ಅನುಕ್ರಮ ಪದಗಳ ನಡುವಿನ ಅಂತರ ಮೈನಸ್ ಆರು ಇದೆ ಈಗ ಅದೇ ರೀತಿ ನಾವು ನೂರನೇ ಪದವನ್ನು ಕಂಡಿಡ್ಕೋಬೇಕು ಮೊದಲನೇ ಪದವನ್ನು ಗಮನಿಸಿ ಮೊದಲನೇ ಪದದಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಕಳೆದಿದ್ದೀವಾ ಅಂದರೆ ಯಾವುದೇ ಸಂಖ್ಯೆಯನ್ನು ಕಳೆದಿಲ್ಲ ಎರಡನೇ ಸಂಖ್ಯೆಯನ್ನು ಗಮನಿಸಿ ಎರಡನೇ ಸಂಖ್ಯೆಯಲ್ಲಿ ಮೊದಲನೇ ಸಂಖ್ಯೆಯಿಂದ ಆರನ್ನು ಕಳೆದಿದ್ದೇವೆ ಮೂರನೇ ಪದವನ್ನು ಗಮನಿಸಿ ಮೊದಲನೇ ಸಂಖ್ಯೆಯಿಂದ ಆರನ್ನು ಎರಡು ಬಾರಿ ಕಳೆದಿದ್ದೇವೆ ಆರನ್ನು ಎರಡು ಬಾರಿ ಕಳೆದಿದ್ದೇವೆ ನಾಲ್ಕನೇ ಪದವನ್ನು ಗಮನಿಸಿ ಆರನ್ನು ಮೂರು ಬಾರಿ ಆರನ್ನು ಎಷ್ಟು ಬಾರಿ ಕಳೆದಿದ್ದೀವಪ್ಪ ಅಂದರೆ ಮೂರು ಬಾರಿ ಕಳೆದಿದ್ದೇವೆ ಈಗ ಹದಿನೈದು ಮೈನಸ್ ಮೊದಲನೇ ಪದ ಹದಿನೈದು ಮೈನಸ್ ಸೊನ್ನೆ ಬಾರಿ ಆರನ್ನು ಕಳೆದಿದ್ದೇವೆ ಅದೆಷ್ಟು ಬಂತಪ್ಪ ಅಂದರೆ ಹದಿನೈದೇ ಬಂತು ಅದು ಮೊದಲನೇ ಪದ ಎ ಒನ್ ಎರಡನೇ ಪದ ಎ ಟು ಹದಿನೈದರಲ್ಲಿ ಆರನ್ನು ಒಂದು ಬಾರಿ ಕಳೆಯಲಾಗಿದೆ ಅಂದರೆ ಹದಿನೈದರಲ್ಲಿ ಆರು ಹೋದರೆ ಎಷ್ಟಪ್ಪ ಅಂತಂದರೆ ಒಂಬತ್ತು ಮೂರನೇ ಪದ ತೆಗೆದುಕೊಳ್ಳೋಣ ಮೂರನೇ ಪದದಲ್ಲಿ ಹದಿನೈದರಲ್ಲಿ ಆರನ್ನು ಎರಡು ಬಾರಿ ಕಳೆಯಲಾಗಿದೆ ಕಳೆದಾಗ ಎಷ್ಟು ಬಂತಪ್ಪ ಅಂದರೆ ನಮಗೆ ಮೂರು ಬಂತು ಇನ್ನು ನಾಲ್ಕನೇ ಪದವನ್ನು ತೆಗೆದುಕೊಳ್ಳೋಣ ಹದಿನೈದರಲ್ಲಿ ಆರನ್ನು ಮೂರು ಬಾರಿ ಕಳೆಯಲಾಗಿದೆ ಈಗೇನಾಯ್ತಪ್ಪ ಅಂದರೆ ಅದು ಮೈನಸ್ ಮೂರು ಬಂತು ಎಣ್ಣನೇ ಪದ ಕಂಡುಹಿಡಿಯೋಣ ಎಣ್ಣನೇ ಪದ ಕಂಡಿಡಿಬೇಕಾದರೆ ಹದಿನೈದರಲ್ಲಿ ಆರನ್ನು ಎನ್ ಮೈನಸ್ ಒಂದು ಬಾರಿ ಕಳಿಬೇಕು ಹಾಗಾದರೆ ಈಗ ನೂರನೇ ಪದವನ್ನು ಕಂಡುಹಿಡಬೇಕಾದರೆ ನೂರನೇ ಪದ ಕಂಡಿಡಿಬೇಕಾದ್ರೆ ಹದಿನೈದರಲ್ಲಿ ಆರನ್ನು ಎನ್ ಮೈನಸ್ ಒಂದು ಅಂದರೆ ನೂರರಲ್ಲಿ ಒಂದು ಅಂದರೆ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಬಾರಿ ಕಳಿಬೇಕಾಗತ್ತೆ ಈಗ ಹದಿನೈದು ಮೈನಸ್ ತೊಂಬತ್ತೊಂಬತ್ತು ಇಂಟು ಆರನ್ನು ಗುಣಿಸ್ಕೊಳ್ಳಿ ಅದಕ್ಕೆ ಮುಂಚೆ ಈಗ ಮಾನಸಿಕವಾಗಿ ತೊಂಬತ್ತೊಂಬತ್ತರ ನಂತರದ ಸಂಖ್ಯೆ ನೂರು ನೂರು ಇಂಟು ಆರು ಆರುನೂರು ಆರುನೂರಲ್ಲಿ ಆರನ್ನು ಕಳೆದ್ರೆ ಐನೂರ ತೊಂಬತ್ತ ನಾಲ್ಕು ಲಿಸ್ಟ್ ಬಂತಪ್ಪ ಅಂತಂದರೆ ಐನೂರ ತೊಂಬತ್ತ ನಾಲ್ಕು ಬಂತು ಈಗ ಅದನ್ನು ನಾವು ಕ್ಯಾಲ್ಕುಲೇಷನ್ ಮುಖಾಂತರ ಮಾಡ್ಕೋಬೋದು ತೊಂಬತ್ತೊಂಬತ್ತು ಎಂಟು ಆರು ತೊಂಬತ್ತೊಂಬತ್ತು ಎಂಟು ಆರು ಆರಂಭದಲ್ಲಿ ಐವತ್ನಾಲ್ಕಕ್ಕೆ ನಾಲ್ಕು ದಶಕ ಐದು ಆರಂಭದಲ್ಲಿ ಐವತ್ನಾಲ್ಕು ಒಂದು ಐದು ಐವತ್ತ ಒಂಬತ್ತು ಐನೂರ ತೊಂಬತ್ತ ನಾಲ್ಕಾಯಿತು ಈಗ ಈ ಐನೂರ ತೊಂಬತ್ನಾಲ್ಕರಲ್ಲಿ ಹದಿನೈದನ್ನು ಕಳೀಬೇಕು ಈಗ ಇಲ್ಲಿ ಕಳೆಯುವಂತಹ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಗೊಂದಲಗಳಾಗ್ತದೆ ಆಗ ನಾವೇನು ಮಾಡೋಣ ಮೈನಸನ್ನು ಕಾಮಾನಕ್ಕೆ ತಗೊಳ್ಳೋಣ ಕಾಮನಾಗಿ ತಗೊಂಡಾಗ ಐನೂರ ತೊಂಬತ್ತ ನಾಲ್ಕು ಇಲ್ಲಿ ಪ್ಲಸ್ ಐನ ಹದಿನೈದು ಇದ್ದಿದ್ದು ಮೈನಸ್ ಹದಿನೈದು ಆಯಿತು ಈಗ ಸುಲಭವಾಗಿ ನಾವು ಕಳಿಬೋದು ಐನೂರ ತೊಂಬತ್ನಾಲ್ಕರಲ್ಲಿ ಹದಿನೈದನ್ನು ಕಳೀರಿ ಕಳೆದಾಗ ಐದು ನೂರ ಎಪ್ಪತ್ತ ಒಂಬತ್ತು ಬರ್ತದೆ ಈಗ ಆಲ್ರೆಡಿ ಮೈನಸ್ ಮುಂದೆ ಇದ್ದಿದ್ದರಿಂದ ಅದರ ಬೆಲೆ ಎಷ್ಟಪ್ಪ ಅಂದರೆ ಮೈನಸ್ ಐದು ನೂರ ಎಪ್ಪತ್ತ ಒಂಬತ್ತು ಆಗ್ತದೆ ಇದು ನೂರನೇ ಪದ ಇದನ್ನೇ ನಾವು ಸೂತ್ರದ ಮುಖಾಂತರ ವೇಗವಾಗಿ ನಾವು ಕಂಡುಹಿಡೀಬಹುದಾಗಿದೆ ಈಗ ಇಲ್ಲಿ ಹಂತಗಳನ್ನು ಕೊಡಲಾಗಿದೆ ಮತ್ತು ಸುಲಭವಾಗಿ ಉತ್ತರವನ್ನು ಸಹ ಮಾಡಲಾಗಿದೆ ಒಂದು ಸ್ವಲ್ಪ ವಿಡಿಯೋನ ಫಾಸ್ ಮಾಡಿ ಯಾವ ಯಾವ ಹಂತದಲ್ಲಿ ಏನೇನನ್ನು ಸಬ್ಸ್ಟ್ಯೂಟ್ ಮಾಡಿದ್ದೀವಿ ಅಂತ ನೋಡಿ ಈ ಹಿಂದೆ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಇದಕ್ಕೂ ಹೋಲಿಕೆಯನ್ನು ಮಾಡಿ ನೋಡಿ